ಪ್ರಧಾನಿ ನರೇಂದ್ರ ಮೋದಿಯವರ ಜನಪರ ಯೋಜನೆಗಳು ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಗೆಲುವಿಗೆ ಶ್ರೀರಕ್ಷೆಯಾಗಿದೆ ಅಂತ ಬಿಜೆಪಿ ಯುವ ಮುಖಂಡ ವೆಂಕಟೇಶ್ ನಾಯಕ ಹೇಳಿದ್ರು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ಪಟ್ಟಣ ಸಮೀಪದ ಕೈರವಾಡಿಗೆ ಗ್ರಾಮದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿ ನಂತರ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಕೈರವಾಡಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋಪಾಲ್ ನಾಯ್ಕ ಭೀಮಣ್ಣ ಭಜಂತ್ರಿ ಶರಣಬಸವ ಮುರಾಳ ಹಾಗೂ ಕರಿಯಪ್ಪ ಗೋಡಿ ಮಹಾಂತೇಶ ಭಜಂತ್ರಿ ಬಸವ ಪಾಟೀಲ್ ದೊಡ್ಡಪ್ಪ ನಿಂಗಪ್ಪ ಕುಂಬಾರ್ ಅಮರೇಶ್ ಹೆಂಬಾಳ್ವಾಡಗಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಸವರಾಜ್ ನೂರು ಎಸ್ ತಾಯಿ ಟಿವಿ ಲಿಂಗಸ್ಕೂರು